ನಮಸ್ಕಾರ ವಿದ್ಯಾರ್ಥಿಗಳೇ, ಇಂದಿನ ಈ ನಮ್ಮ ವಿಡಿಯೋದಲ್ಲಿ ನಾವು ನೀಟ್ 2020 ರಿಜಿಸ್ಟ್ರೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಈ ಮೊದಲು ನಮಗೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ 11 ನವೆಂಬರ್ ಲಾಸ್ಟ್ ಡೇಟ್ ಆಗಿತ್ತು. ಆದರೆ ಸುಮಾರು ವಿದ್ಯಾರ್ಥಿಗಳ ರಿಕ್ವೆಸ್ಟ್ ಮೇರೆಗೆ, ಅವರ ಕೋರಿಕೆ ಮೇರೆಗೆ ಈ ನೀಟ್ 2020 ರಿಜಿಸ್ಟ್ರೇಷನ್ ದಿನಾಂಕವನ್ನು, ಅಂದರೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋ ದಿನಾಂಕವನ್ನು ಒಂದು ದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದರೆ 12 ನವೆಂಬರ್ 2020 ಮಧ್ಯಾಹ್ನ 2 ಗಂಟೆವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮತ್ತು ಪೇಮೆಂಟ್ ಮಾಡಲಿಕ್ಕೆ ನಿಮಗೆ ಸಂಜೆ 5 ಗಂಟೆವರೆಗೆ ಟೈಮ್ ಇರುತ್ತೆ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಡೇಟ್ 12 ನವೆಂಬರ್ 2020 ಮಧ್ಯಾಹ್ನ 2 ಗಂಟೆ ಒಳಗಡೆ ನೀವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕ್ಬೋದು, ಅಂದರೆ ರಿಜಿಸ್ಟರ್ ಮಾಡಬೇಕು. ಪ್ಲಸ್ ಪೇಮೆಂಟ್ ಮಾಡಲಿಕ್ಕೆ ನಿಮಗೆ ಸಂಜೆ 5:30 ಟೈಮ್ ಇರುತ್ತೆ. ಹಾಗೆಯೇ ಈ SC ST ಮತ್ತು OBC ರಿಸರ್ವೇಷನ್ ಇರುತ್ತೆ, ಅದು ಕರ್ನಾಟಕದ SC ST OBC ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಓಕೆ, ಈಗ ಬೇರೆ ರಾಜ್ಯದಿಂದ ಬಂದು ನಮ್ಮ ರಾಜ್ಯದಲ್ಲಿ ಇದ್ದು ವಿದ್ಯಾರ್ಥಿಗಳಿಗೆ ಅದು ಅಪ್ಲೈ ಆಗೋದಿಲ್ಲ. ಯಾವ ವಿದ್ಯಾರ್ಥಿಗಳು ಕರ್ನಾಟಕದಲ್ಲೇ ಇದ್ದು ಕರ್ನಾಟಕದಲ್ಲೇ SC ST OBCಗೆ ಬಿಲಾಂಗ್ ಆಗಿದರೆ ಅವರಿಗೆ ಮಾತ್ರ ಈ SC ST OBC ರಿಸರ್ವೇಷನ್ನು ಯೂಸ್ ಆಗುತ್ತೆ, ಅಪ್ಲೈ ಆಗುತ್ತೆ, ಅಂದರೆ ಅವರು ಅದಕ್ಕೆ ಎಲಿಜಿಬಲ್ ಆಗ್ತಾರೆ. ಓಕೆ, ಹಾಗಾಗಿ ಇನ್ನೊಂದು ನೆಕ್ಸ್ಟ್ ಟೈಮ್ ಎಕ್ಸ್ಟ್ರಾ ಇದೆ, ಆದಷ್ಟು ಬೇಗ ನಿಮ್ಮ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ, ಡೀಟೇಲ್ಸನ್ನು ಫಿಲ್ ಮಾಡಿ ಅದಕ್ಕೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ. ಇಷ್ಟೇ ಈ ವಿಡಿಯೋದ ಉದ್ದೇಶ. ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸೋಣ. ಜೈ ಹಿಂದ್.